ಈಗಾಗಲೇ ರಾಜ್ಯದಲ್ಲಿ ದಿನೇ ದಿನೇ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಸರ್ಕಾರ ಡೆಂಗ್ಯೂ ಸೇರಿದಂತೆ ಮಾನ್ಸೂನ್ ವೈರಲ್ ಫೀವರ್ ಕಂಟ್ರೋಲ್ಗೆ ಹರಸಾಹಸವನ್ನ ಮಾಡ್ತಾ ಇದ್ರೆ ಇತ್ತ ಅಧಿಕಾರಿಗಳು ನಮಗೆ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನುವಂತೆ ವರ್ತನೆಯನ್ನ ಮಾಡ್ತಿದ್ದಾರೆ. ಅದಕ್ಕೆ ಈ ಗ್ರಾಮದ ದೃಶ್ಯಗಳೇ ಸಾಕ್ಷಿ. ಹೌದು, ಇಲ್ಲಿ ನೋಡಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಡೀ ಗ್ರಾಮಕ್ಕೆ ಗ್ರಾಮವೇ ವೈರಲ್ ಜ್ವರದಿಂದ ಬಳಲ್ತಾ ಇದ್ದು 400 ಕುಟುಂಬಗಳು ಇಲ್ಲಿವೆ. ಈಗಾಗಲೇ ಡೆಂಗ್ಯೂ ಜ್ವರದಿಂದ ತತ್ತರಿಸಿರುವ ಚಿಕ್ಕಮಗಳೂರಿನಲ್ಲಿ ಇದೀಗ ವೈರಲ್ ಜ್ವರ ಬಂದಿದೆ. ಡೆಂಗ್ಯೂ ಪ್ರಕರಣದಲ್ಲಿ 2ನೇ ಸ್ಥಾನ ಪಡೆದಿರುವ ಚಿಕ್ಕಮಗಳೂರು ಜಿಲ್ಲೆಯಲ್ಲಿನ ಗ್ರಾಮಾಂತರ ಪ್ರದೇಶದ ಜನರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಇಲ್ಲಿ ಕಳೆದ ಹಲವಾರು ದಿನಗಳಿಂದ ಪ್ರತಿ ಮನೆಯಲ್ಲೂ ಇಬ್ಬರು ಜ್ವರಕ್ಕೆ ತುತ್ತಾಗಿದ್ದಾರೆ. ದೇವಗೊಂಡನಹಳ್ಳಿಯ ಜನರು ಜ್ವರದಿಂದ ತತ್ತರಿಸಿ ಹೋಗಿದ್ದಾರೆ. ಆರೋಗ್ಯ ತಪಾಸಣೆಗೆ 5-7 ಕಿಲೋಮೀಟರ್ ನಿತ್ಯ ಸಂಚರಿಸುವ ಪರಿಸ್ಥಿತಿ ಇದ್ದು ಗ್ರಾಮದಲ್ಲೇ ಮೆಡಿಕಲ್ ಕ್ಯಾಂಪ್ ಹಾಕುವಲ್ಲಿ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಳೆದ 2 ತಿಂಗಳಿನಿಂದ ಅನಾರೋಗ್ಯಕ್ಕೆ ಒಳಗಾಗಿರುವಂತಹ ಜನರು 400ಕ್ಕೂ ಹೆಚ್ಚು ಕುಟುಂಬ, 1500 ಜನ ಒಂದೇ ಸಮನಾದ ಕಾಯಿಲೆ ಕಾಣಿಸಿಕೊಂಡಿದೆ. 2 ತಿಂಗಳಿನಿಂದ ಊರಲ್ಲಿರೋರೆಲ್ಲ ಒಂದೇ ಕಾಯಿಲೆಯಿಂದ ನರಳ್ತಾ ಇದ್ದಾರೆ. ಆರೋಗ್ಯ ಇಲಾಖೆ ಮಾತ್ರ ಈ ಗ್ರಾಮದ ಕಡೆ ಕ್ಯಾರೇ ಎಂತಾ ಇಲ್ಲ. ಒಟ್ಟಾರೆ ಈಗಾಗಲೇ ಮುಂಗಾರು ಮಳೆಯ ಅಬ್ಬರಕ್ಕೆ ರಾಜ್ಯದಲ್ಲಿ ಡೆಂಗ್ಯೂ ಮರಣ ಮೃದಂಗವನ್ನ ಬಾರಿಸ್ತಾ ಇತ್ತು. ಆತಂಕದ ನಡುವೆ ವೈರಲ್ ಫೀವರ್ ಈ ಗ್ರಾಮದ ಜನತೆಯನ್ನ ಬೆಂಬಿಡದೆ ಕಾಡ್ತಾ ಇರುವುದು ಗ್ರಾಮದ ನರಕ ದರ್ಶನಕ್ಕೆ ಸಾಕ್ಷಿಯಾಗಿದೆ. ಆದರೂ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ ಜಾಣ ಕುರುಡುತನವನ್ನ ತೋರಿಸ್ತಾ ಇರುವುದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿರುವುದು ಸುಳ್ಳಲ್ಲ. ಈಗಲಾದರೂ ಅಧಿಕಾರಿಗಳು ಹೆಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕು.